ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲೂ ಧರ್ಮದಂಗಲ್ ಆರಂಭ ಆಗಿದೆ, ಅದರ ಬಗ್ಗೆ ಸಮಗ್ರವಾಗಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ವಿ. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದಾಗಿ ಶಾಸಕರೇ ಅಭಯ್ ಪಾಟೀಲ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಅಭಯ್ ಪಾಟೀಲ್ ಅವರೇ, ಗುಡ್ ಮಾರ್ನಿಂಗ್. ಸೊ ಈಗ ಜನ ಈ ತರ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಮಸೀದಿಯನ್ನ ಕೆಡವಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಟೆಂಪಲ್ ಕಟ್ಟಕ್ಕೆ ಅಂತ. ಯಾವಾಗಿಂದ ಈ ಒತ್ತಾಯ ಸರ್? ಕಟ್ಟಡ ಕಟ್ಟಾಕ ಅವಕಾಶ ಕೊಡ್ಬೇಕಂದ್ರೆ ಯಾರು ಹೇಳಿಲ್ಲ. ಇಲ್ಲಿ ಹಿಂದು ಮಂದಿರ ಇತ್ತು, ಅದನ್ನು ಕೆಡವಿ ಮಸೀದಿ ಕಟ್ಟಿದಾರೆ ಅಂಥೇಳಿ ಜನ ಏನು ನನ್ನ ಗಮನಕ್ಕೆ ತೊಗೊಂಬಂದಾರ. ಅಲ್ಲಿ ಹಿಂದಿನ ಅಂದರೆ ಯಾರು ಹಿರಿಯರದಾರ ಅವರು, ಈ ಒಂದು ವಾರ ಒಳಗೆ ಅದನ್ನು ನಾನು ಹೋಗಿ ಹೊರಗಿಂದ ನೋಡಿ ನಂತರ ಏನು ಹಿಂದೂ ದೇವಸ್ಥಾನಗಳ ಕುರುಗಳು ಗಂಟು ಬಂದಾಗ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂಥದ್ದು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ರೀತಿ ಜನರ ಭಾವನೆ ಅದ, ಮೇಲ್ನೋಟಕ್ಕೆ ಇದು ಅನ್ನಿಸ್ತಾ ಇದೆ, ಅದಕ್ಕೆ ತಾವು ಅದನ್ನು ಪರಿಶೀಲನೆ ಮಾಡಿ ಸತ್ಯಾಸತ್ಯತೆಯನ್ನು ಹೊರಗೆ ತರ ಅಂಥೇಳಿ. ಅಂದರೆ ರಿಕ್ವೆಸ್ಟ್ ಕೊಟ್ಟಿದ್ದೀರಾ ಅಥವಾ ಬಾಯಿ ಮಾತಲ್ಲಿ ಡಿ ಸಿಗೆ ಹೇಳಿರೋದ? ಮತ್ತು ಎಕ್ಸಾಕ್ಟ್ ಆಗಿ ಎಲ್ಲಿದೆ ಈ ಲೊಕೇಶನ್? ಡಿ ಸಿ ಅವ್ರು ಇದು ರಾಮದೇವ್ ಗಂಡಿ ಪಕ್ಕಕ್ಕೆ ಒಂದು ಸಣ್ಣ ಬೋಳದ ಅಂತಂದರೆ ಇದು ಬಾಪಡ್ ಗಲ್ಲಿ ಕಾರ್ನರ್ನಾಗ ಅದ, ಅದ್ರ ಪಕ್ಕಕ್ಕೆ ಒಂದು ಹನುಮಾನ್ ಮಂದಿರನೂ ಅದ. ಓಕೆ, ಈಗ ಬಹುಶಃ ನಿಮ್ಮ ಗಮನಕ್ಕೆ ಬಂದಿರುತ್ತೆ, ನೀವು ನ್ಯೂಸ್ ಚಾನೆಲ್ ಅಲ್ಲಿ ಗಮನಿಸಿರ್ತೀರಾ. ಇನ್ಫ್ಯಾಕ್ಟ್ ನ್ಯೂಸ್ 18 ಅಲ್ಲೂ ನಾವು ಪ್ರಸಾರ ಮಾಡಿದ್ವಿ, ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಮಂಗಳೂರಿನ ಮಳಲಿ ದರ್ಗಾದ ಬಗ್ಗೆ, ಮಸೀದಿ ಬಗ್ಗೆ. ಸೊ ಆ ಥರ ಏನಾದರೂ ಸಾಕ್ಷಿಗಳನ್ನು ಕಲೆ ಹಾಕೋದು, ಅದನ್ನು ಪುರಾತತ್ವ ಇಲಾಖೆ ಕೊಡೋದು, ಡಿ ಸಿ ಗಮನಕ್ಕೆ ತರೋದು, ಅಂಥ ಪ್ರಯತ್ನಗಳಾಗಿದೆಯಾ ಈ ಒಂದು ವಾರದಲ್ಲಿ? ಮಂಗಳೂರಿನ ಬಗ್ಗೆ ಏನು ಚರ್ಚೆ ಆಗೈತೆ ನಾನು ಗಮನಕ್ಕೆ ಬಂದಿಲ್ಲ ತಮ್ಮ ಟಿ ವಿಯಲ್ಲಿ. ಆದರೆ ಆ ರೀತಿ ದಾಖಲೆಗಳನ್ನು ನಾನು ಅನಿಸ್ತೇನೆ, ಈ ಜನರಿಗೆ ಹೇಳಿದ ತಮ್ಮ ಕಡೆ ಯಾವುದಾದ್ರೂ ದಾಖಲೆ ಇದ್ದರೆ ಕೊಡ್ರಿ, ನಾನು ದಾಖಲೆಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮತ್ತು ನಮ್ಮದು ಎಲ್ಲಕ್ಕಿಂತ ಮುಖ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ದಾಖಲೆಗಳು ಹಿಂದಿನ ಇತಿಹಾಸದಾಗಿನಿರುವಂಥದ್ದು ಅವ್ರ ಕಡೆ ಇರ್ಬೋದು, ಅಥವಾ ಅವ್ರ ಕಲೆ ಹಾಕುವಂಥದ್ದು ಅವಕ್ಕೆ ಪುರಾತತ್ವ ಇಲಾಖೆ ಇರ್ಬೋದು, ಅವಕ್ಕೆಲ್ಲಕ್ಕೂ ಇದನ್ನು ಮಾಡುವಂಥ ಅಧಿಕಾರ ಅವ್ರಿಗೆ ಇರೋದ್ರಿಂದ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಬೇರೆ ಯಾರೋ ಜನಸಾಮಾನ್ಯರು ಅಥವಾ ಕಾಮನ್ ಪೀಪಲ್ ಈ ಥರ ಮಾಡಿದ್ರೆ ಅದು ಬೇರೆ ಥರ ಪೋಟ್ರೇ ಆಗುತ್ತೆ, ಒಪ್ಕೊಳ್ಳೋಣ. ಬಟ್ ನೀವೊಬ್ಬರು ಶಾಸಕರಾಗಿ ಈ ಥರ ನೀವೇ ಗಂಭೀರ ಆರೋಪ ಮಾಡ್ತಿರೋದ್ರಿಂದ ಸುಖ ಸುಮ್ಮನೆ ಅಂತೂ ಮಾಡೋಕ್ಕಾಗಲ್ಲ, ಯಾರೋ ಬಾಯಿ ಮಾತಲ್ಲಿ ಹೇಳಿದ್ರು ಅಂತ ಮಾಡೋಕ್ಕಾಗಲ್ಲ. ಸೊ ಈಗ ನೀವೊಂದು ಸ್ಟ್ಯಾಂಡ್ ತಗೊಂಡಿದ್ದೀರಾ ಅಂದರೆ ಇದಕ್ಕೆ ರೀಸನ್ ಏನು, ಏನು ಸಾಕ್ಷಿ ಇದೆ ನಿಮ್ಮ ಹತ್ರ? ಅಲ್ಲ, ನಿಮ್ಮ ಬಹುತೇಕ ಕೆಲವೊಂದು ಟಿ ವಿ ಮಾಧ್ಯಮ ಒಳಗೆ ಅಲ್ಲಿರುವಂಥ ನಾನೇನು ಉಲ್ಲೇಖ ಮಾಡಿದ್ದೀನಿ ಹಿಂದೂ ದೇವಾಲಯ ಕುರುಗಳು, ಅದು ಕೆಲವೊಂದು ಟಿ ವಿಯಲ್ಲಿನು ಬಂದದ. ಆ ಕುರುಗಳ ಆದರ್ಶ ಯಾಕಂದ್ರೆ ಇಸ್ಲಾಮಿಕ್ ಪದ್ಧತಿನೇ ಬೇರೆ, ನಮ್ಮ ಹಿಂದೂ ಆರ್ಕಿಟೆಕ್ಚರ್ ಬೇರೆ, ಅದೇ ಎಲ್ಲರ ಗಮನಕ್ಕೆ ನೋಡಿಕೊಂಡಿರೋ ಗುರುತಾಗ್ತದೆ ವಾಸ್ತು ಪರಿಸ್ಥಿತಿ ಏನೈತೆ ಅನ್ನೋದನ್ನು. ಆ ಭಾವನೆಯನ್ನು ಜಿಲ್ಲಾಧಿಕಾರಿಗೆ ನಾನು ಸೋಮವಾರನೂ ಭೇಟಿ ಆಗ್ತಾ ಇದ್ದೇನೆ ಅವ್ರಿಗೆ, ಇವೆಲ್ಲ ವಿಷಯ ಅವ್ರ ಗಮನಕ್ಕೆ ತಂದಿದೆ. ಸುಳ್ಳು ಸುಳ್ಳು ಆರೋಪ ಮಾಡೋಕ್ಕಾಗೋದಿಲ್ಲ. ಈಗಿನ್ನ ನಾಲ್ಕೈದು ಜನ ಜಿಲ್ಲೆಯಿಂದ ನಗರದಿಂದ ಫೋನ್ ಮಾಡಿ ಹೇಳಿದಾರೆ ನನಗೆ, ಸರ್ ಇಲ್ಲಿ ಇಂತಿಂಥ ಪ್ರಮಾದಗಳು ಆಗಿದ್ದಾವೆ ಅಂಥೇಳಿ. ಅದನ್ನು ನಾ ಯಾಕೆ ಹೇಳ್ತಾ ಇಲ್ಲ, ಯಾಕೆ ಸತ್ಯಾಸತ್ಯ ಪರಿಶೀಲನೆ ಮಾಡಬೇಕಾಗ್ತದೆ, ಸುಮ್ಮನೆ ಆರೋಪ ಮಾಡೋಕ್ಕಾಗೋದಿಲ್ಲ. ನಾ ಇದು ಆರೋಪ ಮಾಡ್ತಾ ಇಲ್ಲ, ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಸತ್ಯಾಸತ್ಯತೆಯನ್ನು ಹೊರಗೆ ತರ್ರಿ ಅಂತೇಳಿ ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತಾ ಇದ್ದೀವಿ. ಈಗ ಹಿಂದಿನವರು ಹೌದಂತೆ, ನಮ್ಮ ಅಜ್ಜ ಹೇಳ್ತಿದ್ರು, ಮುತ್ತಜ್ಜ ಹೇಳ್ತಿದ್ರಂತೆ, ನಮ್ಮ ತಂದೆ ಅದನ್ನು ಹೇಳಿದ್ರು, ತಾಯಿ ಅದನ್ನು ಹೇಳಿದ್ರು ಅಂತ ಕೆಲವೊಂದು ಕತೆಗಳನ್ನು ಹೇಳ್ತಾರೆ. ಸೊ ಇಲ್ಲಿ ಏನಿತ್ತಂತೆ, ಯಾಕಂದರೆ ಮಂಡ್ಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಶ್ರೀರಂಗಪಟ್ಟಣದಲ್ಲಿ ಒಂದು ವಿವಾದ ಆಗ್ತಾ ಇದೆ, ಅಲ್ಲಿ ಆಂಜನೇಯನ ದೇವಸ್ಥಾನ ಇತ್ತಂತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನು ದೇವಸ್ಥಾನ ಇತ್ತಂತೆ, ಅದ್ರ ಬಗ್ಗೆ ಏನಾದ್ರು ನಿಮ್ಮ ಹತ್ರ ಮಾತಾಡಿದ್ದಾರೆ ಯಾರಾದರೂ? ಅಲ್ಲ, ಅವ್ರ ಅಜ್ಜ ಮುತ್ತಜ್ಜ ಏನು ಹೇಳ್ತಿದ್ದ ಅದು ಒಂದು ಭಾಗ, ಇನ್ನು ನೋಡಿ ಕೂಡಲೇ ನಿಮಗೆ ಗಮನಕ್ಕೆ ಬರ್ತದೆ ಇದು ಹಿಂದೂ ದೇವಾಲಯವನ್ನು ಕೆಡಿ ಮಸೀದಿ ನಿರ್ಮಾಣ ಮಾಡಿದಾರಂತೆ. ಯಾಕಂದರೆ ಎಲ್ಲ ವಾಸ್ತುಶಿಲ್ಪ ಏನದ ಅದು ಹಿಂದೂ ದೇವಾಲಯದ ವಾಸ್ತುಶಿಲ್ಪ ಅದ. ಅಲ್ಲಿ ಯಾವ ದೇವಾಲಯ ಇತ್ತು ಅನ್ನೋವಂಥದ್ದನ್ನು ಈಗ ಜಿಲ್ಲಾಧಿಕಾರಿಗಳನ್ನ ಗಮನಕ್ಕೆ ತೊಗೊಂಬರ್ಬೇಕು. ಯಾಕಂದ್ರೆ ನನಗೆ ಅವ್ರು ಕೊಟ್ಟಂಥ ಮಾಹಿತಿ ಆಧರಿಸಿದ್ರೆ ಇನ್ನು ಅವ್ರ ಕಡೆ ಕೆಲವೊಂದು ಕಾಗದ ಪತ್ರಗಳು ನಾನು ಹೇಳಿದ್ದೀನಿ, ಯಾವುದಿತ್ತು ಏನಿತ್ತು ನಿಮ್ಮ ಕಡೆ ಏನಾದರೂ ಮಾಹಿತಿ ಇದ್ದರೆ ಇನ್ನು ಹೆಚ್ಚಿನ ಮಾಹಿತಿ, ಈ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಆಧರಿಸಿ ಅಲ್ಲಿ ಯಾವ ದೇವಾಲಯ ಇತ್ತು ಅಂಥೇಳಿ, ಯಾಕೆ ಪಕ್ಕಕ್ಕನ ಹನುಮಾನ ಮಂದಿರ ಇರೋದರಿಂದ ಅದು ಶ್ರೀರಾಮನ ಮಂದಿರ ಇತ್ತು ಅಥವಾ ಶಿವನ ಮಂದಿರ ಇತ್ತು ಅಂಥೇಳಿ ನಾವು ಒಟ್ಟಾರೆಯಾಗಿ ಹೇಳುವಂಥದ್ದನ್ನು ಇದನ್ನು ಪರಿಶೀಲನೆ ಮಾಡ್ರಿ ಅಂಥೇಳಿ. ಅಂದರೆ ಆ ಕುರುಹುಗಳಂದರೆ ಅದು ಏನು ಎಕ್ಸ್ಪ್ಲೇನ್ ಮಾಡ್ಬೋದಾ? ಯಾಕಂದರೆ ಕೆಲವು ಕಡೆ ಈ ಹಾವಿದೆ ಅಂದರೆ ನಾಗನ ಲಾಂಛನ ಇದೆ ಅಂತ ಹೇಳ್ತಾರೆ, ಬಾಗಿಲು ಹಿಂದೂ ಮಾದರಿಯಲ್ಲಿದೆ, ಆ ಶೈಲಿಯಲ್ಲಿದೆ ಹಿಂದೂ ದೇವಸ್ಥಾನದಲ್ಲಿ ಅಂತ ಹೇಳ್ತಿದ್ದಾರೆ ಬೇರೆ ಬೇರೆ ಕಡೆ. ಸೊ ಇಲ್ಲಿ ಪರ್ಟಿಕ್ಯುಲರಾಗಿ ಏನೆಲ್ಲ ಕುರುಹುಗಳಿದೆ?
ಅಲ್ಲ ಬಾಗಿಲಂತೂ ಗರ್ಭಗುಡಿದ ಏನ ಯಾವ ರೀತಿ ಹಿಂದೂ ದೇವಾಲಯಗಳದ ಅದೇ ರೀತಿ ಬಾಗಿಲದ್ದು ಇದು ಸೈಜ್ ಅದ. ಒಳಗಿರುವಂಥ ಪಿಲ್ಲರ್ಸ್ಗಳು ಏನು ಹೊರಗಿಂದ ಕಾಣಿಸ್ತಾವ, ಅವೆಲ್ಲ ಹಿಂದೂ ದೇವಾಲಯಗಳಲ್ಲಿ ಯಾವ ರೀತಿ ಕಂಬಗಳು ಇರ್ತಾವ ಆ ರೀತಿ ಅದಾವ. ಬಹುತೇಕ ನಿಮ್ಮ ಕ್ಯಾಮ್ರಾಮನ್ ಬಹುತೇಕ ತೆಗೆದು ಶೂಟಿಂಗ್ ಮಾಡಿರ್ಬೋದು ಅದನ್ನು, ಯಾಕಂದ್ರೆ ಕೆಲವೊಂದು ಟಿ ವಿ ಒಳಗೆ ಬಂದದ ಅದು, ಆ ಒಳಗಿನ ಕಂಬಗಳು ಯಾವ ರೀತಿ ಅದಾವ ಅಂತೇಳಿ ಹೊರಗಿಂದನೇ ತೆಗೆದಾರ ಅವರು. ಹೀಗಾಗಿ ಅವೆಲ್ಲ ಗಮನಿಸಿದಾಗ ಇದು ಹಿಂದೂ ದೇವಾಲಯ ಅಲ್ಲಿ ಜನ ಏನು ಹೇಳ್ತಾರೆ ಅದಕ್ಕೆ ಇದು ಸತ್ಯಕ್ಕೆ ಸಂಬಂಧ ಬರ್ತದೆ. ಅದಕ್ಕೆ ನಾವೇನು ಹೇಳೋದು, ಇದನ್ನು ಪರಿಶೀಲನೆ ಮಾಡಿರಿ, ಇತಿಹಾಸನಾಗ ಆದಂಥ ಪ್ರಮಾದಗಳನ್ನು ಸರಿಪಡಿಸುವಂಥ ಅವಕಾಶ ಆ ಸಮಾಜಕ್ಕೆ ಸಿಕ್ಕಿದ್ದದೆ, ಆ ಸಮಾಜದವ್ರ ಮುಂದೆ ಒಂದಕ್ಕೆ ಈ ಪ್ರಮಾದ ಆಗಿತ್ತಂದ್ರೆ ಮುಂದೆ ಬಂದು ಪರಿಹಾರ ಮಾಡುವಂಥದ್ದು ಮಾಡಬೇಕು. ಸರಿ, ಈಗ ನೀವು ಡಿ ಸಿನ ಅಪ್ರೋಚ್ ಮಾಡಿದ್ದೀರಾ, ಒಂದು ವಾರ ಟೈಮ್ ಕೊಟ್ಟಿದ್ದೀರಾ, ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ನಾವು ನ್ಯೂಸ್ 18 ಇಂದ ಫಾಲೋ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಭಯ್ ಪಾಟೀಲ್ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು.